ನಗರ ಅನುದಾನ ವಿಚಾರ ರಾಜಕೀಯ ಡ್ರಾಮವಾಗಿ ಬದಲಾಗ್ತಾ ಇರೋದನ್ನ ನೀವು ಬೆಳಗ್ಗೆಯಿಂದ ನೋಡ್ತಾ ಇರ್ಬೋದು ಏನೆಲ್ಲ ಹೈಡ್ರಾಮ ನಡೀತಾ ಇದೆ ಅಂತ ಇದೀಗ ಕ್ಷೇತ್ರದ ಅನುದಾನಕ್ಕಾಗಿ ಡಿಕೆಶಿ ಹಿಂದೆ ದುಂಬಾಲು ಬಿದ್ದಿದ್ದಾರೆ ಮುನಿರತ್ನ ಅರಮನೆ ಮೈದಾನದಲ್ಲಿ ಡಿಕೆಶಿ ಭೇಟಿಯಾಗಿದ್ದ ಮುನಿರತ್ನ ಈಗ ಮತ್ತೆ ಡಿಕೆಶಿ ನಿವಾಸಕ್ಕೆ ಧಾವಿಸಿದ ಆರ್ ಆರ್ ನಗರ ಶಾಸಕ ಅರಮನೆ ಮೈದಾನದಲ್ಲಿ ಡಿಕೆ ಕಾಲಿಗೆ ಬಿದ್ದು ನಾಯಕ ಹೈ ಡ್ರಾಮಾ ಮಾಡಿಬಿಟ್ಟಿದ್ರು ಡಿಕೆಶಿ ಇರೋ ಕಾರ್ಯಕ್ರಮದಲ್ಲೇ ಮನವಿಯನ್ನ ಸಲ್ಲಿಸಿದ್ದ ಮುನಿರತ್ನ ಈಗ ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಅನುದಾನಕ್ಕಾಗಿ ಪಟ್ಟು ಹಿಡಿದಿರುವಂತಹ ಬಿಜೆಪಿ ಶಾಸಕ ಮುನಿರತ್ನ ನೋಡಿ ಆರ್ ಆರ್ ನಗರಕ್ಕೆ ಮಾತ್ರ ಅನುದಾನ ಬಿಡುಗಡೆ ಮಾಡಿಲ್ಲ ಅನ್ನೋದೊಂದು ಗಂಭೀರವಾದಂತ ಆರೋಪ ಈ ಹಿಂದೆಯಿಂದಲೂ ಕೂಡ ಡಿಕೆಶಿ ಮತ್ತು ಮುನಿರತ್ನ ಡಿ ಕೆ ಬ್ರದರ್ಸ್ ಮತ್ತು ಮುನಿರತ್ನ ನಡುವೆ ಒಂದು ಶೀತಲ ಸಮರ ನಡೀತಾ ಇದೆ ಅನ್ನೋದನ್ನ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿಯೇ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದ ಪರವಾಗಿ ಡಿ ಕೆ ಬ್ರದರ್ಸ್ ಪಣ ತೊಟ್ಟು ಅಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ರು ಕುಸುಮ ಅವರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಬಟ್ ಆಗಿರ್ಲಿಲ್ಲ ಮತ್ತು ಈಗ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ವಿಚಾರದಲ್ಲಿ ಮುನಿರತ್ನ ಅವರು ಬಹಳ ಮುನ್ನೆಲೆಗೆ ಬರ್ತಾರೆ ನೀವು ಗಮನಿಸಿರಬಹುದು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಾರಿನಲ್ಲಿ ಯಡಿಯೂರಪ್ಪನವರ ನಿವಾಸಕ್ಕೆ ಕರ್ಕೊಂಡು ಹೋಗಿದ್ದು ಇದೇ ಮುನಿರತ್ನ ಅವರು ಆ ಕಾರಣಕ್ಕಾಗಿ ಏನೋ ಒಟ್ಟಿನಲ್ಲಿ ಇವ್ರ ನಡುವೆ ಸರಿ ಇಲ್ಲ ಶೀತದ ಸಮರ ನಡೀತಾ ಇದೆ ಶತ್ರುತ್ವ ಇದೆ ಅಂತ ಬಿಂಬಿಸಲಾಗ್ತಾ ಇತ್ತು ಚರ್ಚೆ ಆಗ್ತಾ ಇತ್ತು ಅದು ಕರೆಕ್ಟ್ ಆಗಿ ಅನುದಾನ ಬಿಡುಗಡೆ ಆಗಿದೆ ಬಟ್ ಆರ್ ಆರ್ ನಗರಕ್ಕೆ ಮಾತ್ರ ಬಿಡುಗಡೆ ಆಗಿಲ್ಲ ಮುನಿರತ್ನ ಅವ್ರು ಹೇಳ್ತಿರೋದು ಏನು ಅಂತಂದ್ರೆ ನನ್ನ ಮೇಲಿನ ಸಿಟ್ಟಿಗೆ ನನ್ನ ಮೇಲದ ದ್ವೇಷಕ್ಕೆ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಆ ಕಾರಣಕ್ಕಾಗಿ ಇವತ್ತು ವಿಧಾನಸೌಧದ ಮುಂದೆ ಪ್ರತಿಭಟನೆ ಕೂರ್ತಾರೆ ಮೌನ ಪ್ರತಿಭಟನೆ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿ ಪೊಲೀಸರು ಬರ್ತಾರೆ ಪ್ರತಿಭಟನಾ ನಿರತರು ಯಾರೆಲ್ಲ ಇದ್ರು ಅವರನ್ನ ವಶಕ್ಕೆ ಪಡ್ಕೊಂತಾರೆ ಆಗೊಂದಷ್ಟು ಹೈಡ್ರಾಮಾ ನಡೆಯುತ್ತೆ ಅದಾದ್ಮೇಲೆ ಇವತ್ತೊಂದು ಕಾರ್ಯಕ್ರಮ ಇತ್ತು ಕಂಬಳದ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿದ್ರು ಅರಮನೆ ನಗರಿ ಅರಮನೆ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿಗೆ ನೇರವಾಗಿ ಮುನಿರತ್ನ ಅವರು ಹೋಗಿ ಮುಂದಿನ ಸೀಟಲ್ಲಿ ಕೂತ್ಕೊಬಿಡ್ತಾರೆ ಏ ಮಾತಾಡೋದು ಮಾತಾಡಲಿ ಆಮೇಲೆಲ್ಲ ಬರಲಿ ಕೆಳಗಡೆ ಇಳ್ದು ಅಂತ ಡಿ ಕೆ ಅವರು ಮುನಿರತ್ನವ್ರು ಇಲ್ಲಿಗೆ ಬಂದಿದ್ದಾರೆ ಅಂದಿದ ತಕ್ಷಣ ಅವ್ರು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಮಾತು ನಿಲ್ಸೋದಿಲ್ಲ ಅವ್ರು ಪರ್ ಅವ್ರದ್ದೇನಿದೆ ಆ ಭಾಷಣ ಮುಗಿಸೇ ಬಿಡ್ತಾರೆ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಕೆಳಗೆ ಬರ್ತಾರೆ ಬರ್ತಿದ್ದ ಹಾಗೇನೆ ಮುನಿರತ್ನವ್ರು ಮೊದಲೇ ಹೇಳಿದರು ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಥವಾ ನನ್ನ ಕ್ಷೇತ್ರದ ಜನತೆಗಾಗಿ ನಾನು ಡಿ ಕೆ ಶಿವ್ರ ಕಾಲಿಗೆ ಬೇಕಾದರೂ ಬೀಳ್ತೀನಿ ಅಂತ ಅದೇ ರೀತಿಯಾಗಿ ಕಾಲಿಗೆ ಬಿದ್ದಿದ್ದಾರೆ ಈ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ರಾಜಕೀಯ ವಲಯದಲ್ಲಿ ಈ ಅನುದಾನ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಾರತಮ್ಯ ನಡೆಯುತ್ತೆ ಅನ್ನುವಂತ ಒಂದು ಆರೋಪ ಈ ಹಿಂದೆಯಿಂದಲೂ ಕೂಡ ಇದೆ ಇದು ಹೊಸದೇನಲ್ಲ ಬಟ್ ಇಷ್ಟರ ಮಟ್ಟಿಗೆ ಹೈಡ್ರಾಮಾ ಆಗಿದೆ ಕಾಲಿಗೆ ಬಿದ್ದಿದ್ದು ಇನ್ನೊಂದು ಮತ್ತೊಂದು ಅದೆಲ್ಲ ಇದೆ ಮೊದಲ ಬಾರಿನ ಅಂತ ಓಕೆ ಸಂಪರ್ಕ ಕಡಿತ ಆಗಿದೆ ನೋಡಿ ಇದು ಮೊದಲ ಬಾರಿ ಶಾಸಕರೊಬ್ಬರು ಸಚಿವರ ಕಾಲಿಗೆ ಬಿದ್ದು ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ದು ಇದು ರಾಜಕೀಯ ವಲಯದಲ್ಲಿ ಹೈ ಡ್ರಾಮಾ ಅಂತ ಕರೀತೆ ಇನ್ನೇನು ಕರಿಬೋದು ಅನ್ನೋದು ಪ್ರಶ್ನೆ ಅಲ್ವಾ ಯಾಕಂದರೆ ಈ ಹಿಂದೆ ಒಂದಷ್ಟು ಪ್ರತಿಭಟನೆ ಮಾಡಿದ್ದು ಆರೋಪ ಮಾಡಿದ್ದು ಆಕ್ರೋಶ ಹೊರ ಹಾಕಿದ್ದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದು ಈ ಹಂತದವರೆಗೂ ರಾಜ್ಯದ ಜನರು ಕೂಡ ನೋಡಿದ್ರು ಬಟ್ ಇದೇ ಮೊದಲ ಬಾರಿಕೆ ಈಗೆಲ್ಲ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ನಿವಾಸ ನಿವಾಸಕ್ಕೆ ಮತ್ತೆ ಹೋಗಿದ್ದಾರೆ ನನ್ನ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಿ ಅಂತ ಯಾಕೆ ಇಷ್ಟು ಜಿದ್ದಿಗೆ ಬಿದ್ದಿದ್ದಾರೆ ಪಣ ತುಟ್ಟಿದ್ದಾರೆ ಯಾಕೆ ಮತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಹಿಂಬಾಲಿಸ್ತಾ ಇದ್ದಾರೆ ಹಿಂದೆ ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ಲವೋ ಒಂದು ರೀತಿಯಾದಂಥ ಸ್ಟ್ರಾಟರ್ಜಿಗಳಾಗಿರುತ್ತೆ ಅವರವರ ದೃಷ್ಟಿಕೋನದಲ್ಲಿ ಅವರವರು ಒಂದೊಂದು ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು ಅನುದಾನ ಯಾಕೆ ಬಿಡುಗಡೆ ಮಾಡಿಲ್ಲ ತಡೆ ಹಿಡಿದಿದ್ದಾರೆ ಅನ್ನೋದೊಂದು ಲೆಕ್ಕಾಚಾರ ಹಾಕಲಾಗ್ತಾ ಇದೆ ಯಾಕೆ ಇವ್ರು ಪದೇ ಪದೇ ಹೋಗಿ ಅವ್ರ ಮನೆ ಹಿಂದೆ ಅವರು ಹಿಂದೆ ಓಡಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ಲೆಕ್ಕಾಚಾರ ಹಾಕಲಾಗ್ತಾ ಇದೆ